ಸ್ನೇಹಿತರೆ ಎಚ್ಚರ, ಈ ನೋಟು ಕಾಯ್ನು ಚೊಂಬು ತೋರಿಸಿ ಕೋಟಿ ಆಸೆ ತೋರಿಸೋ ಈ ಗ್ಯಾಂಗ್ ಇದೆಯಲ್ಲ, ಅದು ಪಕ್ಕಾ ಫ್ರಾಡ್. ಅವ್ರು ಮಾಡೋದೆಲ್ಲ ಬರೀ ಕಣ್ಕಟ್ಟು ಕೈ ಚಳಕ. ಇವರ ಮೋಸದಾಟಕ್ಕೆ ಅದೆಷ್ಟೋ ಮಂದಿ ತಮ್ಮ ಸಂಪತ್ತನ್ನೆಲ್ಲ ಕಳೆದುಕೊಂಡಿದ್ದಾರೆ, ಇನ್ನು ಕೆಲವರಂತೂ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಹಾಗಾಗಿ ಈ ಖತರ್ನಾಕ್ ಗ್ಯಾಂಗ್ನ ಇನ್ನಷ್ಟು ಭಯಾನಕ ಸತ್ಯವನ್ನು ನಿಮ್ಮ ಮುಂದೆ ಬಿಚ್ಚಿರ್ತೀನಿ, ಬನ್ನಿ. ಇದು ಇರಿಡಿಯಂ ಇದೆ, 1 ಇಂಚ್ಗೆ ಇಷ್ಟು ದುಡ್ಡಿದೆ, 2 ಇಂಚ್ಗೆ ಇದಿಷ್ಟು ದುಡ್ಡಿದೆ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ದಾವಣಗೆರೆಯಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಡೀತಾ ಇತ್ತು. ಇದ್ರ ಬಗ್ಗೆ ಕೊಲೆ ಆಗಿದೆ, ಕೋರ್ಟ್ ಇದೆ, ಏನು ಮಾಡ್ತಾರೆ? ಇರಿಡಿಯಂ ಅಂತ ಇದೆ, ಇದನ್ನು ತಗೊಳ್ಳಿ, ಅದನ್ನು ನಂಬಕ್ಕೇನು? ಆ ಚಂಬಂತ್ರ ಹೋದಾಗ ನಾವು ಬೆವತ್ತು ಬಿಡ್ತೀವಿ. ಅದನ್ನು ಜಾಕೆಟ್ ಹಾಕೊಂಡೆ ಆ ಇರಿಡಿಯಂ ಇರುವ ಚಂಬನ್ನು ಮುಟ್ಟಬೇಕು, ನಂಬರ್ 1. ಅದ್ರ ಏನಾರು ಹತ್ರ ಬಂದುಬಿಟ್ರೆ ನಾವು ಮೈಯೆಲ್ಲ ಬೆವತ್ತು ಬಿಡ್ತೀವಿ. ಆ ಟೆಸ್ಟರ್ ತಂದರೆ ಕರೆಂಟ್ ಶಾಕ್ ಆಗುತ್ತೆ, 1 ಇಂಚ್ ಇದ್ದರೆ 1 ಕೋಟಿ ಬರುತ್ತೆ. ಅದಕ್ಕೆ ನೀವು 10 ಲಕ್ಷ ವೈಟ್ ಮನೆಯನ್ನು ಕಟ್ಟಬೇಕು. ಹೆಂಗೆ ಕಟ್ಟಬೇಕು? DD ತೊಗೊಳ್ಬೇಕು. ಹಾಗೆ 20 ಲಕ್ಷ, 30 ಲಕ್ಷ, 50 ಲಕ್ಷ ಅರ್ಹತೆ ಕಟ್ಟಿರ್ತಾರೆ. ಕಟ್ಟಿ ಇನ್ನೇನು ದುಡ್ಡು ಹೊರಟೋಯ್ತು ಅಂದಮೇಲೆ ಇವರೇನು ದುಡ್ಡು ಕಟ್ಟಿದ್ದೀರಿ ಅಂತ ಹೇಳಿ ಅದು ವಿಜ್ಞಾನಿನೂ ಕೂಡ ಕರ್ಕೊಂಬರ್ತಾರೆ ಒಬ್ಬರನ್ನ, ಇದು ಸರಿಯಾಗಿದೆ ಚಂಬು ಅಂತ ಹೇಳಿ ದುಡ್ಡನ್ನು ಕಟ್ಟಿ ಬಂದಾದಮೇಲೆ DD ತೋರಿಸ್ತಾರೆ. ತೋರಿಸಿದಾಗ ಈ ಚಂಬನ್ನು ತೋರಿಸ್ತಿದ್ದಂಗೆ ಆ ಚಂಬ್ ಸಮೇತ DD ಕಿತ್ಕೊಂಡು ಹೊರಟೋಯ್ತಾರೆ, ಅವ್ರಿಗೆ ಹೊಡೆದು. ಇದು ನಡೆದಿದೆ. ಎಸ್, ಇವರು ಹೇಳುತ್ತಿರೋದೆಲ್ಲ ಸತ್ಯ. ಈ ಗ್ಯಾಂಗ್ ಬರೀ ಬೋಗಸ್, ಇದು ಅನೇಕರ ಪ್ರಾಣಕ್ಕೆ ಕುತ್ತು ತಂದಿದೆ. ನಾವು ಈಗೇನು ಇರಿಡಿಯಂ ತಾಮ್ರದ ಚಂಬು ಅಂತ ಹೇಳಿ ತಣಿಗೆ ಅಂತ ಕೇಳಿ ಲಕ್ಷಾಂತರ ಜನ ಮೋಸ ಹೋದರು, ಜೀವ ಕಳ್ಕೊಂಡ್ರು, ಹಾಗೆ ಇದರಲ್ಲೂ ಕೂಡ ಜೀವ ಕಳ್ಕೊಳ್ತಾರೆ. ಯಾರು ದುಡ್ಡು ಗಳಿಸಿಲ್ಲ, ದುಡ್ಡು ಕಳ್ಕೊಂಡಿರರೆ, ದುಡ್ಡು ದೋಚಿರರೆ, ಇದು ಡೀಲಿಂಗ್ ಅಷ್ಟೇ. ಪ್ರತಿಯೊಂದು ಮಾತಲ್ಲಿ ಡೀಲಿಂಗ್ ಅಷ್ಟೇ. ದುಡ್ಡು ತೆಗೆದುಕೊಳ್ಳೋವರೆಗೂ, ದುಡ್ಡು ತೆಗೆದುಕೊಂಡ ಮೇಲೆ ನಾನು ಕೇಳೋಕ್ಕಾಗಲ್ಲ, ನನ್ನ ಹತ್ರ 25 ಲಕ್ಷ ರೂಪಾಯಿ ಇತ್ತು ಕೊಟ್ಟಿದ್ದೀನಿ ಅಂತ ಕೋರ್ಟಿಗೆ ಬರೋಕ್ಕಾಗಲ್ಲ, ಪೊಲೀಸ್ ಸ್ಟೇಷನಿಗೆ ಬರೋಕ್ಕಾಗಲ್ಲ. ಯಾಕೆಂದರೆ 1 ವರ್ಷಕ್ಕೆ 3 ಲಕ್ಷ ಅಥವಾ 10 ಲಕ್ಷ ರೂಪಾಯಿ ವೈಟ್ ಮನಿ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಎಲ್ಲಿ ಬಂತು ಅಂತ ಪೊಲೀಸರು ಮೊದಲು ಇಟ್ಕೋತಾರೆ. ಹೇಳಕ್ಕಾಗ್ದಲೆ, ಅನುಭವಿಸೋಕ್ಕೂ ಆಗ್ದಲೆ ಈ ರೀತಿ ಮೋಸ ಹೋಗ್ತಾರೆ. ನಾನು ಈ ಪ್ರಕಾರ ಪ್ರಾರ್ಥಿಸ್ಕೊಡ್ತೀನಿ, ಲೋಬೋ ಅನ್ನೋದೇ ಒಂದು ಡೂಪ್ಲಿಕೇಟ್, ಬ್ಲ್ಯಾಕ್ ಮ್ಯಾಜಿಕ್. ಇದು ಒರಿಜಿನಲ್ ಅಲ್ಲ, ಇರಿಡಿಯಂ ಇಲ್ಲ. ಇರಿಡಿಯಂ ಇದೆ ಅನ್ನೋದಾಗಿದ್ರೆ ನಮ್ಮ ಹತ್ರ ಸಾಬೀತುಪಡಿಸುವಂಥ ಒಂದೇ ಒಂದು ಕಣ ನಮಗೆ ಸಿಕ್ಕಿದ್ರೆ ಸಾಕು, ಅದರ ಹಿಂದಿರುವ ಸೈನ್ಸನ್ನು ನಾವು ಹೇಳ್ತೇವೆ. ಇಂಥ ಗ್ಯಾಂಗ್ನ ಮುಖವಾಡ ಕಳಚಲು ನಾವು ಸಿದ್ಧರಾದೆವು. ಕರುನಾಡಿನ ಮಂದಿಗೆ ನಾಣ್ಯ ನೋಟಿನ ಆಸೆ ತೋರಿಸಿ ಮೋಸ ಮಾಡೋ ಮತ್ತು ಅವರ ಪ್ರಾಣ ಬಲಿ ಪಡೆಯೋ ಈ ಕರಾಳ ದಂಧೆಯ ಅಸಲಿಯತ್ತನ್ನ ನಮ್ಮ ಜನರಿಗೆ ತಿಳಿಸಬೇಕು ಅನ್ನೋ ತುಡಿತದಿಂದ ನಾವು ನಮ್ಮ ಆಪರೇಷನ್ ಲೆಬೋ ಪ್ರಾರಂಭಿಸಿದ್ವಿ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದ ಅನೇಕ ಗ್ಯಾಂಗ್ ಸದಸ್ಯರನ್ನ ನಾಣ್ಯ ತರಲು ಆಹ್ವಾನಿಸಿದ್ವಿ. ಸರ್ ನೋಡ್ಕೊಳ್ಳಿ ಸರ್, ಅದು ನೋಡಿಟ್ಟಿವಿ. ನಾನು ಮಧ್ಯಾಹ್ನ ಫೋನ್ ಮಾಡ್ತೀನಿ, ಆ ಪಾರ್ಟಿ ಸಿಕ್ಕಿದ್ರೆ ಜೊತೆ ಕರ್ಕೊಂಬಂದ್ಬಿಡ್ತೀನಿ, ಇಲ್ಲಾಂದ್ರೆ ನಾಳೆ. ಬೇರೆ ನಂಬರ್ ಕೊಟ್ಟು ಫೋನ್ ಮಾಡ್ಸೋದ್ ಲೆಕ್ಕಲ್ಲಪ್ಪ, ಈಗ ಅವ್ರು ನಾವು ಮಾತಾಡಿದೀವಿ, ಚಂದ್ರಗಡರಿಗೆ ಅರ್ಜೆಂಟ್ ಫೋನ್ ಮಾಡಿ ಮಾತಾಡ್ತೀನಿ. ಅದೇ ಮನೆ ಹತ್ರ ಹೋಗ್ಬೇಕು ಮತ್ತೆ ನಾನು. ಅಲ್ಲಿ ನೋಡು, ಒಂದಿಟ್ಟು ಹೋಗಿರಪ್ಪ ನೀನು. ಸರಿ ಸರ್, ಓಕೆ. ಈಗ ಸರ್, ಈಗ ಈಗೆಲ್ಲ ಏನಂದ್ರೆ ದೊಡ್ಡ ವ್ಯವಹಾರಗಳು ಅಷ್ಟುಲಭ. ಈಗ ನಿಮ್ಮ ಮಕ್ಕ ನಾವು ನೋಡಿರಲ್ಲ. ಹೌದೌದು, ನಾನು ದೊಡ್ಡವ್ರ ಹತ್ರ ಮಾತಾಡ್ಬೇಕಾದ್ರೆ ಒಂದು ನಂಬಿಕೆ ವಿಶ್ವಾಸ ಇಟ್ಟೆ ಮಾತಾಡ್ಬೇಕಾಗತ್ತೆ. ಹೌದೌದು ಸರ್, ಅದಕ್ಕೆ ಅರ್ಜೆಂಟ್ ಆಗ ಚಂದ್ರಗಡ ಫೋನ್ ಮಾಡಿ ಮಾತಾಡ್ಸಕ್ಕಂತ ಹೇಳಿ ನಾನು ಅವನ ಹತ್ರ ಮಾತಾಡಿದ ಮೇಲೆ ನಾನು ನಿಮಗೆ ಕ್ಲಿಯರ್ ಆಗಿ ಕೊಡ್ತೀನಿ. ಸರಿ ಸರಿ ಸರ್, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, ನಾನು ಬೆಳಗ್ಗೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಬಿಡಿ ಸರ್. ಓಕೆ. ಆದ್ರೆ ತಮಾಷೆ ಗೊತ್ತಾ, ಮೊಬೈಲ್ನಲ್ಲಿ 1,000,000,000,000 ರೂಪಾಯಿ ಬಗ್ಗೆ ಮಾತನಾಡುತ್ತಿದ್ದ ಆ ಖದೀಮರು ನಮ್ಮ ಮುಂದೆ ಬರಲು ಸುತಾರಾಮ್ ಒಪ್ಪುತ್ತಿರಲಿಲ್ಲ. ಇನ್ನು ನಾವು ಕಷ್ಟಪಟ್ಟು ಹೇಗಾದ್ರೂ ಮಾಡಿ ಅವರನ್ನ ಭೇಟಿ ಮಾಡಿದ್ರೆ ಅವರು ಬರೀ ರೈಲು ಬಿಡ್ತಾರೆ. ನಿನ್ನೆ ಮೊನ್ನೆ ಒಬ್ಬರ ಹತ್ರ ಅದ್ಯಾವುದೋ ಒಂದು ಮೆಟೀರಿಯಲ್ ಇದೆ ಅಂತ ಹೇಳ್ಬಿಟ್ಟಿದ್ರು. ನಿನ್ನೆ ಶನಿವಾರ ಪಾರ್ಟಿ ಬಂದಿದ್ದೆ, ಪಾರ್ಟಿ ಅಂದರೆ ಟೆಸ್ಟರು, ಫಂಡ್ರು ಬಂದಿಲ್ಲ. ಟೆಸ್ಟ್ ಏನು ಹೇಳಿದೆ ಸರ್, ನಾನು ಬರ್ತೀನಿ, ನಾನು ಟೆಸ್ಟ್ ಮಾಡ್ಕೊಂಡು ಏನು ಹಾಕ್ತೀನಿ. ಟೆಸ್ಟ್ ಮಾಡೋಕೆ 5,000 ರೂಪಾಯಿ ಕೊಡಬೇಕು. ಯಾವನ್ನು ಕೊಡ್ತಾನೆ ಸರ್? ಸುಮ್ಮನೆ ಟೆಸ್ಟ್ ಮಾಡೋಕೆ, ಸುಮ್ಮನೆ ಟೆಸ್ಟ್ ಮಾಡೋಕೆ 5,000 ರೂಪಾಯಿ ಕೊಡ್ತಾರೆ? 2 ಮಿನಿಟ್ನಾಗ ಬಿಡೋಲ್ಲ. ಆಯ್ತು ಹೋಗಪ್ಪ ಅಂತ ಸರ್, ನನಗೆ ಭಾಳ ಬೇಜಾರಾಗಿದೆ ಸರ್. ಎಸ್ಪಿ ಅವನು, ಅವನ ಏನು ಹೆಸರು, ಅವನ ಹೆಸರು ಚಾಕುನು, ಸುಳ್ಳೋನು ಅವನು. ವಿ ಕೋಟ್ ಅಂದಲ್ಲಿ ಒಂದು ಮೆಟೀರಿಯಲ್ ಇದೆ, ಆಮೇಲೆ ಕೃಷ್ಣಪ್ಪದ ಒಂದು ಮೆಟೀರಿಯಲ್ ಇದೆ, ಬನ್ನಿ ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂದ.
ನಮ್ ಪಾರ್ಟಿಗೆ ನಾ ರೆಡಿ ಮಾಡ್ಬಿಟ್ಟೆ ಸರ್, ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟ. ಇಲ್ಲಿ ನಾರಾಯಣ ಅಂತ ಇದಾನೆ ಇಲ್ಲಿ, ಗೊತ್ತಾ ನಿಮ್ಗೆ ಸರ್? ಎಂದ್ರ ಬಂಡಲ್ ನಾರಾಯಣ ಅಂತ ಒಬ್ಬಲೇ ರೀಲ್ ಸಾರ್, ಅವನು ದೊಡ್ಡ ರೀಲ್ ಸಾರ್, ದೊಡ್ಡ ದೊಡ್ಡ ರೀಲ್ ಸರ್. ಇವ್ರ ನಾನು ನೋಡ್ಬಿಟ್ಟೆ ಸರ್ ಇದ್ರಲ್ಲಿ, ದೇವರಾಣಿ ಯಾರ ಹತ್ರ ದಮ್ಮಿಲ್ಲ ಸರ್, ಯಾರ ಹತ್ರ ಒರಿಜಿನಲ್ ಇಲ್ಲ ಸರ್ ಕಾಯಿನ್ ಸರ್. ದಯವಿಟ್ಟು ನೀವು ಕಾಯಿನ್ ನನಗೆ ಅವ್ನು ರಾಜೇಶ್ ಒರಿಜಿನಲ್ ಇದೆ ಬಟ್ ಅವ್ನು ನಂಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ. ಇಲ್ಲ ಸರ್, ರಾಜೇಶ್ ಹತ್ರನೂ ಡೂಪ್ಲಿಕೇಟ್, ಅದು ಅದು ಡೂಪ್ಲಿಕೇಟ್ ಸರ್. ಅದರಲ್ಲೂ ಏನು ಇಲ್ಲ, ಅದು ನೀಡ್ಲಿ ಮಜೆ ಹಿಡ್ಕೊಂಡ್ಬಿಡ್ತಾ ಇದೆ. ಚಾಕು ಇದನ್ನೆಲ್ಲ ಅವನು ದೊಡ್ಡ ಮೋಸ ಸರ್ ಅವನು. ಅದು ಸೆಂಟ್ರಲ್ ಇದು ನೋಡಿ, ಅವನು ಡಿಪಾರ್ಟ್ಮೆಂಟ್ ಸೆಂಟ್ರಲ್ಲಿಂದ ಅವನಿಗೆ ವಿಧಾನಸೌಧದಲ್ಲಿ ಇರೋದು ಅವನ್ನೆಲ್ಲ ಮೋಸ. ಆ ಮೋಸ ಸಾಹಸ ಮಾಡಕ್ ಹೋಗ್ಬಿಡಿ. ಎಚ್ಚರ ಸ್ನೇಹಿತರೆ, ಎಚ್ಚರ. ನಿಮ್ಮ ಮಧ್ಯೆಯೇ ಇದ್ದಾರೆ ಕಳ್ಳರು. ಸ್ನೇಹಿತರೆ, ಈ ಗ್ಯಾಂಗ್ನ ಬಗ್ಗೆ ನೀವು ಸದಾ ಎಚ್ಚರದಿಂದಿರಿ. ಯಾಕಂದ್ರೆ ಈ ಗ್ಯಾಂಗ್ನ ಸದಸ್ಯರು ನಿಮ್ಮ ಮಧ್ಯೆಯೇ ಇರಬಹುದು. ನಿಮ್ಮ ಮಕ್ಕಳು ಅಣ್ಣ ತಮ್ಮಂದಿರನ್ನೇ ತಮ್ಮ ಸ್ವಾರ್ಥಕ್ಕೆ ಬಲಿ ಮಾಡಬಹುದು. ನಿಮ್ಮ ಸಂಪತ್ತನ್ನೆಲ್ಲ ದೋಚಬಹುದು. ಸ್ಮೋಕ್ಗೆ ಅಡಿಕ್ಟ್ ಆಗಿರೋರು, ಡ್ರಗ್ಸ್ಗೆ ಅಡಿಕ್ಟ್ ಆಗಿರೋರು, ಗಾಂಜಾಕ್ಕೆ ಅಡಿಕ್ಟ್ ಆಗಿರೋರು, ಇಂಜೆಕ್ಷನ್ ಇಂಜೆಕ್ಟ್ ಮಾಡ್ಕೊಳ್ಳುವಂಥವ್ರು, ದುರ್ಬಲ ವೀಕ್ ಮೈಂಡ್ ಆಗಿದೆ, ಇಂಥ ಆಮಿಷಗಳಿಗೆ ಯಾರು ಒಳಗಾಗಿದ್ದಾರೆ ಅಂಥವರಿಗೆ ದುಡ್ಡು ಬೇಕಾಗಿದೆ, ಇಂಥ ಕಡೆ ದಂಧೆಗೆ ಬಲಿಯಾಗ್ತಾ ಇದ್ದಾರೆ. ಈ ಗ್ಯಾಂಗ್ ಯಾರ ಕಣ್ಣಿಗೂ ಬೀಳದೆ ರಹಸ್ಯವಾಗಿ ಜನರಿಗೆ ಮೋಸ ಮಾಡುತ್ತಿದೆ. ಇವರನ್ನ ಪತ್ತೆ ಹಚ್ಚೋದು ಪೊಲೀಸರಿಗೂ ಸವಾಲಾಗಿದೆ. ಹಾಗಾಗಿ ಜನರೇ ಇವರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಕಷ್ಟ ಬರದೆ ದುಡಿಮೆ ಇಲ್ಲದೆ ಹಣ ಗಳಿಸೋ ದುರಾಸೆಯನ್ನ ಬಿಡಬೇಕು. ಇಂಥ ಕಳ್ಳ ಗ್ಯಾಂಗ್ ಬಗ್ಗೆ ಸದಾ ಜಾಗೃತರಾಗಿರಬೇಕು. ಸ್ನೇಹಿತರೆ, ಈಗಲಾದರೂ ಗೊತ್ತಾಯ್ತಾ ಈ ನೋಟು ಕಾಯಿನಿನ ರಹಸ್ಯ? ಈ ಕಾಯಿನ್ ಅಲ್ಲಿ ಯಾವ ದೈವಶಕ್ತಿಯೂ ಇಲ್ಲ, ಈ ನೋಟಿಗೆ ಕೋಟಿ ರೂಪಾಯಿಯೂ ಬೆಲೆ ಇಲ್ಲ. ಅಂಥ ಆಮಿಷವನ್ನ ಯಾರಾದರೂ ಒಡ್ಡಿದ್ರೆ ಅವರನ್ನ ತಕ್ಷಣ ಪೊಲೀಸರಿಗೆ ಒಪ್ಪಿಸಿ. ಅದಲ್ಲದೆ ನೀವು ಈ ಆಮಿಷಕ್ಕೆ ತುತ್ತಾಗಿ ನಿಮ್ಮ ಸಂಪತ್ತನ್ನೆಲ್ಲ ಕಳ್ಕೋಬೇಡಿ. ಎಚ್ಚರ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಒಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇ ಏನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೆಯುತ್ತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ kavarstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.